ತಸ್ಮಾದ್ಯಜ್ಞಾತ್ಸರ್ವಹುತಃ ಸಂಭೃತಂ ಪೃಷದಾಜ್ಯಂ ಪಶುಗುಸ್ತಾಗಶ್ಚಕ್ರೇ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರಾಶಿ ಹೇಗಿದೆ? ಧನುಸ್ಸು ರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಮಾಸ ಭವಿಷ್ಯ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಅನ್ನುವಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋಲಿ ನೋಡೋಣ. ಬದಲಾವಣೆಗಳನ್ನು ನೋಡೋದಾದರೆ ಧನುಸ್ಸು ರಾಶಿಯವರಿಗೆ ಫೆಬ್ರವರಿ 1ನೇ ತಾರೀಕು ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಬುಧ 2ನೇ ಮನೆಗೆ ಹೋಗ್ತಾರೆ, ಅಂದರೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾರೆ. 2ನೇ ಮನೆಯನ್ನು ನಾವು ಧನಸ್ಥಾನ ಅಂತ ಹೇಳ್ತೀವಿ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ವಾಕ್ಸ್ಥಾನ ಅಂತ ಹೇಳ್ತೀವಿ. ಪ್ರಾರಂಭಿಕ ವಿದ್ಯೆ ಅಂದರೆ ಮಗು ಹುಟ್ಟಿದ ಮೇಲೆ ಅಪ್ ಟು SSLCವರೆಗೂ ಪ್ರಾರಂಭಿಕ ವಿದ್ಯೆ, ಇಷ್ಟಕ್ಕೂ ಕೂಡ ನಾವು 2ನೇ ಮನೆಯನ್ನು ನೋಡ್ತೇವೆ. ಹಾಗೆ 1ನೇ ತಾರೀಕು ಫೆಬ್ರವರಿ ಬುಧ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಧನುಸ್ಸು ರಾಶಿಯವರು 2ನೇ ಮನೆ ಆಯಿತು. ಇನ್ನು ನೋಡಿ, ನಿಮ್ಮ ರಾಶಿಯಲ್ಲಿ ಈಗಾಗಲೇ ಕುಜ ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿದ್ದಾರೆ, ಅವರು ಕೂಡ ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಪ್ರವೇಶವಾಗ್ತಾರೆ. ಧನುಸ್ಸು ರಾಶಿಯವ್ರಿಗೆ 2ನೇ ಮನೆಗೆ ಮತ್ತೆ ಮಕರ ರಾಶಿ ಬರ್ತಾರೆ. ಹಾಗೆ ಶುಕ್ರ 11ನೇ ತಾರೀಕು ಅವರು ಮಕರ ರಾಶಿಗೆ ಪ್ರವೇಶ ಆಗ್ತಾರೆ ಧನುಸ್ಸು ರಾಶಿಯಿಂದ. ಅವಾಗ ನಿಮ್ಮ ರಾಶಿಗೆ, ಧನುಸ್ಸು ರಾಶಿಗೆ 2ನೇ ಮನೆಯಲ್ಲಿ ಶುಕ್ರ ಆಗ್ತಾರೆ. 13ನೇ ತಾರೀಕು ಸೂರ್ಯ ಕುಂಭರಾಶಿಗೆ ಪ್ರವೇಶವಾಗ್ತಾರೆ, ನಿಮ್ಮ ರಾಶಿಯಿಂದ 3ನೇ ಮನೆಗೆ ಬರ್ತಾರೆ. ಅದು ಬಿಟ್ಟರೆ ಮತ್ತೆ 19ನೇ ತಾರೀಕು ಫೆಬ್ರವರಿ ಬುಧ ಕುಂಭರಾಶಿಗೆ ಪ್ರವೇಶವಾಗ್ತಾರೆ. ಈ 5 ಬದಲಾವಣೆಗಳನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಕಾಣಬಹುದು. ಇನ್ನು 9ನೇ ತಾರೀಕು ಫೆಬ್ರವರಿ ಅಮಾವಾಸ್ಯೆ, 24ನೇ ತಾರೀಕು ಫೆಬ್ರವರಿ ಪೌರ್ಣಮಿ, ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ವ್ಯಾಸ ಪೌರ್ಣಮಿ. ಇನ್ನು 2 ಹಬ್ಬ ತುಂಬ ಒಳ್ಳೆಯ ಹಬ್ಬಗಳು ನಾವು ಕಾಣಬಹುದು ಫೆಬ್ರವರಿ ತಿಂಗಳಲ್ಲಿ. 15ನೇ ತಾರೀಕು ಫೆಬ್ರವರಿ ನಮಗೆ ಕುಮಾರ ಷಷ್ಠಿ ಅನ್ನುವಂಥದ್ದು, ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥ ದಿನ. ಅದು ಬಿಟ್ಟರೆ 16ನೇ ತಾರೀಕು ಫೆಬ್ರವರಿ ರಥಸಪ್ತಮಿ, ಅವತ್ತು ಸೂರ್ಯ ಜಯಂತಿ ಅಂತ ಹೇಳ್ತೀವಿ. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ, ಅವಾಗ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಸರಿ, ಹಾಗಾದರೆ ಫಲಗಳನ್ನು ನೋಡೋಣ. ಮೊದಲನೇದಾಗಿ ಈ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಪಂಚಮ ಸ್ಥಾನದಲ್ಲಿದ್ದಾರೆ. ರಾಶಿಗೆ ಅಧಿಪತಿ ಹಾಗೂ ಸುಖಕ್ಕೆ ಅಧಿಪತಿ ಆದಂಥ ಗುರು ಪಂಚಮದಲ್ಲಿ. ಪಂಚಮೇ ಸ್ಯಾತ ಬರಿಹಿಷಿ ಅಂತ ಹೇಳ್ತೀವಿ. ನೋಡಿ, ಧನುಸ್ಸು ರಾಶಿಯವರಿಗೆ ಈ ತಿಂಗಳು ತುಂಬ ಅನುಕೂಲ ಇದೆ. ಯಾಕಂದರೆ ಮೊದಲು ಗುರುಬಲ ಅನ್ನುವಂಥದ್ದು ಇದೆ, ಧೈರ್ಯ ಪರಾಕ್ರಮ ತುಂಬ ಹೆಚ್ಚಾಗಿ ನಿಮ್ಮ ಕರಿಯರ್ ಲೈಫು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ವ್ಯೂಹಗಳು ಅಂದರೆ ಪ್ಲ್ಯಾನ್ಸ್ ತುಂಬ ಚೆನ್ನಾಗಿಟ್ಕೊಂಡಿರ್ತೀರ. ಸ್ವಲ್ಪ ಹೆಚ್ಚು ತಗ್ಗು ಇರುತ್ತೆ, ಮೇಲೆ ಕೆಳಗೆ ಇರುತ್ತೆ, ಬಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ. ಯಾವುದರಲ್ಲೂ ಏನು ಭಯಪಟ್ಟು ಅಥವಾ ನೀವು ಸಂಪೂರ್ಣ ಡೌನ್ ಸ್ಟೆಪ್ ಆಗುವಂಥದ್ದು ಯಾವುದೂ ಕಾಣ್ತಾ ಇಲ್ಲ. ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ, ಸ್ವಲ್ಪ ಸ್ಥಾನ ಪಲ್ಲಟಗಳು ಕೂಡ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸುಮಾರು ಜನ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ತುಂಬ ಸರಿ ಎಷ್ಟೇ ಪ್ರಯತ್ನ ಪಡ್ತಾಯಿದ್ರು ಕೆಲಸ ಆಗ್ತಾ ಇಲ್ಲ ಅಂತಂದರೆ ಆವಾಗ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿದ್ದು ಏನೋ ಆಗ್ತಾನೆ ಅಂದರೆ ಮೂಲ ಜಾತಕದಲ್ಲಿ ಏನಾದರೂ ದೋಷ ಇರುತ್ತೆ. 5ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯ ಫಲ. ದೃಷ್ಟಿ ಯಾವುದ್ರ ಮೇಲೆ ಇರಬೇಕು ನೀವು ಅಂದರೆ ವಿದ್ಯಾಭ್ಯಾಸದ ಮೇಲೆ ಹೆಚ್ಚು ದೃಷ್ಟಿ ಇಡಬೇಕು. ವ್ಯಾಪಾರ ಮಾಡುವಂಥವ್ರು ವ್ಯಾಪಾರದ ಮೇಲೆ ಹೆಚ್ಚು ದೃಷ್ಟಿ ಇಡಬೇಕು, ಖಂಡಿತ ನಿಮಗೆ ಸಕ್ಸಸ್ ಚೆನ್ನಾಗಿರುತ್ತೆ. ಪೂರ್ತಿ ಸಂಪೂರ್ಣ ನೀವು ಅನಲೈಸೈಸ್ ಮಾಡಬೇಕಾಗುತ್ತೆ. ಯಾವುದೇ ಆಗಲಿ ನೀವು ಮಾಡೋ ಉದ್ಯೋಗದಾಗಲಿ, ವ್ಯಾಪಾರ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಏನೇ ಆಗಲಿ ಅನಲೈಸ್ ಮಾಡಬೇಕಾಗುತ್ತೆ. ಮಾಡಿ ಪ್ರೀ ಪ್ಲ್ಯಾನ್ ಪ್ರಕಾರ ನೀವು ವರ್ಕ್ ಮಾಡಿದ್ರೆ ಸಕ್ಸಸ್ ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ತುಂಬ ಸಂತೋಷಕರ ವಾತಾವರಣ, ಸಾಮರಸ್ಯ ಭಾವನೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು, ಬದಲಾವಣೆಗಳು ಕಾಣ್ಬೋದು. ಕಂಡರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರ್ಥಿಕ ಒಂದು ಪರಿಸ್ಥಿತಿ ನಿಮಗೆ ಸುಭದ್ರವಾಗಿರುತ್ತೆ. ಆರೋಗ್ಯ ದೃಷ್ಟಿ ಅನ್ನುವಂಥದ್ದು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಒಂದಂತ ಕೇಳಬೇಕಂದ್ರೆ ಸೋಲೆ ಇಲ್ಲದರೆ ಗೆಲುವು ಅನ್ನುವಂಥದ್ದನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಸರಿ, ಹಾಗಾದರೆ ಜನ್ಮಗ್ರಹ ಸ್ಥಿತಿಗಳನ್ನು ನೋಡಿ ಆಧಾರದ ಮೇಲೆ ನೋಡ್ಕೊಳ್ಬೇಕಲ್ಲ. ಈಗೇನಾಯಿತು, ಧನುರಾಶಿಯವರು ರಾಶಿಯಿಂದ ದ್ವಿತೀಯದಲ್ಲಿ
ವಿಶೇಷವಾದಂಥ ಗ್ರಹ ಶುಕ್ರ ಕುಜ ಬುಧ ಇದ್ದಾರೆ. ಅದೇನು ಫಲ? ಅಲ್ಲಿವರೆಗೂ ಯಾವ ಥರದ ಬಲವನ್ನು ನಮಗೆ ಭಗವಂತ ಕೊಡ್ತಾನೆ? ರಾಶಿಯಾಧಿಪತಿ ಐದನೇ ಮನೆಯಲ್ಲಿದ್ದರೆ ಏನು ಫಲ? ರಾಶಿಯಾಧಿಪತಿಯು ಪಂಚಮದಲ್ಲಿದ್ದರೆ ಗೋಚಾರದಲ್ಲಿ ಸುತ ಸೌಖ್ಯಂಚ ಮಧ್ಯಮಂ ಪ್ರಥಮ ಪತ್ಯನಾಶ ಸ್ಯಾತ್. ಐದನೇ ಮನೆಯಲ್ಲಿ ಗುರು ಇದ್ದು ರಾಶಿಯಾಧಿಪತಿ, ಅದು ದುಸ್ಥಾನ ಆದರೆ, ಕೆಟ್ಟ ಸ್ಥಾನ ಆದರೆ ಅಶುಭ ಫಲ, ಒಳ್ಳೆ ಸ್ಥಾನ ಆದರೆ ಶುಭ ಫಲ. ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿರ್ತಕ್ಕಂಥ ಕುಜ, ಐದನೇ ಮನೆಯಲ್ಲಿ ಕುಜನ ಮನೆಯಲ್ಲಿರ್ತಕ್ಕಂಥ ಗುರು ಒಳ್ಳೆಯ ಫಲ. ಯಾಕಂದರೆ ಕುಜ ಮತ್ತು ಗುರು ಇಬ್ಬರು ಮಿತ್ರರಾದ್ರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಏನೇನು ಒಳ್ಳೆ ಫಲ ಹೇಳಿದೆ? ಸಂತಾನ ವಿಷಯದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಗುರು ಚೆನ್ನಾಗಿರೋದ್ರಿಂದ. ಚೆನ್ನಾಗಿರೋದ್ರೆ ಅದು ಉಲ್ಟ. ಮತ್ತು ಕೆಲವೊಂದು ಕೆಟ್ಟ ಕೆಟ್ಟ ಚಟುವಟಿಕೆಗಳು, ಕೆಟ್ಟದಾಗಿರ್ತಕ್ಕಂಥ ವಿಷಯಗಳಿಂದ ನೀವು ದೂರ ಆಗ್ತೀರಾ, ಒಳ್ಳೆಯ ಒಂದು ಹೆಸರನ್ನು ತಗೊಳ್ತೀರಾ, ಒಳ್ಳೆಯ ಕೆಲವೊಂದಿಷ್ಟು ಪ್ರಾಣಗಂಡಗಳು ಅಪಾಯಗಳು ನಿಮ್ಮನ್ನು ಹುಡ್ಕೊಂಬಂದರೂ ಕೂಡ ಅದರಿಂದ ಆರಾಮಾಗಿ ನೀವು ರೆಸ್ಕ್ಯೂ ಆಗ್ತೀರಾ, ಏನು ಪ್ರಾಬ್ಲಮ್ಸ್ ಬರೋದಿಲ್ಲ, ಮತ್ತು ದುಃಖಗಳು ದೂರ ಆಗುತ್ತೆ. ಒಳ್ಳೆ ಮಹಾ ಮೇಧಾವಿ ಅಂದರೆ ತುಂಬ ಬುದ್ಧಿವಂತಿಕೆ, ಸತ್ಕರ್ಮ ದಾನ ನಿರತರು, ಮತ್ತು ಸತ್ಯಸಂಧ ಅಂದರೆ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಭಗವಂತ ಬಹಳಷ್ಟು ಬಲವನ್ನು ಕೊಡ್ತಾನೆ. ಇದು ವಿಶೇಷವಾದಂಥ ವಿಚಾರ. ಏನು ರಾಶಿಯಾಧಿಪತಿ ಪಂಚಮದಲ್ಲಿ ಶುಭರಾಗಿದ್ದಾರೆ. ಇನ್ನು ರಾಶಿಯಿಂದ ದ್ವಿತೀಯ ಭಾವ ಎರಡನೇ ಮನೆಯಲ್ಲಿ ಈ ಮೂರು ಗ್ರಹಗಳಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ನೋಡಿ. ನಿಮಗೆ ಸುಖವನ್ನು ಕೊಡುವಂಥವನು, ನಿಮ್ಮ ಶರೀರವನ್ನು ರಕ್ಷಣೆ ಮಾಡುವಂತಹ ಗುರು ಚೆನ್ನಾಗೇ ಇದ್ದಾನೆ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ವ್ಯಯಾಧಿಪತಿ ಹಾಗೂ ಪಂಚಮಾಧಿಪತಿ ಕುಜ ಅವರು ದ್ವಿತೀಯದಲ್ಲಿದ್ದರೆ ಏನು ಫಲ? ಭರ್ತವ್ಯ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧ ತತ್ಸೈ ತತ್ಸರ್ವಂ ಚಿಂತ್ಯಂ ದ್ವಿತೀಯಕಂ ಅಂತ ಹೇಳಿದ್ದೆ. ಏನು ಎರಡನೇ ಮನೆಯಲ್ಲಿ ಕುಜ ಇದ್ದಾಗ ಧನಗೆ ಕದನ್ನಹ ಅನ್ನುವಂಥ ಶ್ಲೋಕ ಅಪ್ಲೈ ಆಗುತ್ತೆ. ಅಂದರೆ ಚೆನ್ನಾಗಿದ್ದರೆ ಒಂಥರ ಫಲ, ಚೆನ್ನಾಗಿಲ್ಲ ಅಂದರೆ ಒಂಥರ ಫಲ. ನಿಮಗೆ ತಿಳಿದಿರಲಿ, ಧನುಸ್ಸು ರಾಶಿಯಿಂದ ಎರಡನೇ ಮನೆಯಲ್ಲಿ ಕುಜ ಕುತ್ಕೊಂಡಿದ್ದಾರೆ, ಐದನೇ ತಾರೀಕು ಬರ್ತಾರೆ. ಕುಜನಿಗೆ ಅದು ಎಕ್ಸಾಲ್ಟೆಡ್ ಪೊಸಿಷನ್ ಅಂದರೆ ಉಚ್ಚ ಸ್ಥಾನ. ಉಚ್ಚ ಸ್ಥಾನದಲ್ಲಿ ಒಂದು ಗ್ರಹ ಇದ್ದಾಗ ಅದರ ಫಲ 100% ಸಿಗುತ್ತೆ. ಅವನು ವ್ಯಯಾಧಿಪತಿ ಆದರೂ ಅಷ್ಟೇ, ಭಾಗ್ಯಾಧಿಪತಿ ಅಷ್ಟೇ, ಪಂಚಮಾಧಿಪತಿ ಆದರೂ ಅಷ್ಟೇ, ದ್ವಿತೀಯಾಧಿಪತಿ ಆದರೂ ಅಷ್ಟೇ, ಯಾವ ಅಧಿಪತಿ ಆದರೂ ಆಗಲಿ ಉಚ್ಚ ಸ್ಥಾನದಲ್ಲಿದ್ದಾರ ಒಳ್ಳೆಯ ಫಲವನ್ನೇ ಕೊಡಬೇಕು. ಸರಿ, ಎರಡನೇ ಮನೆಯಲ್ಲಿದ್ದಾರೆ, ಏನು ಫಲ? ಹಣ ಅನ್ನುವಂಥದ್ದು ನಿಮಗೆ ಸಮೃದ್ಧಿ ಆಗುತ್ತೆ. ಕೆಟ್ಟ ಹಾಗೂ ನಿಷ್ಠುರ ಮಾತುಗಳಿಂದ ದೂರ ಇರ್ತೀರಾ, ಸಾರ್ವಜನಿಕರಲ್ಲಿ ಒಳ್ಳೆ ಹೆಸರನ್ನು ತಗೊಳ್ತೀರಾ. ಮತ್ತು ವಿಶೇಷವಾದಂಥ ಫಲ ಏನಪ್ಪ ಅಂದರೆ ಜಗಳಗಳೆಲ್ಲ ದೂರ ಆಗಿ ಸಂಪತ್ತು ಅನ್ನುವಂಥದ್ದು ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಉಂಟಾಗುತ್ತೆ, ಕಲಹಗಳಿದ್ದರೆ ದೂರ ಆಗುತ್ತೆ, ಅಪೀಡಿತನಾದರೆ ಚತುರನಾದರೆ ಸಂಭಾಷಿಸಬಲ್ಲವು ಅಂದರೆ ವಿಶೇಷ ಪೀಡಿತವಾದರೆ ಅಂದರೆ ಕೆಟ್ಟದಾದರೆ, ಅಪೀಡಿತ ಅಂದರೆ ಒಳ್ಳೆಯದೇ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕುಜ ವ್ಯಯಾಧಿಪತಿ ಹಾಗೂ ಪಂಚಮಾಧಿಪತಿ ನೋಡಿ, ಕೋರ್ಟು ಕಚೇರಿ ವಿಚಾರಗಳು, ಪೊಲೀಸ್ ಸ್ಟೇಷನ್ ಇನ್ನಿತರ ವಿಚಾರಗಳು, ಆಸ್ತಿ ವಿಚಾರಗಳು, ದಾಯಾದಿಗಳ ಕಲಹ, ವಿದೇಶಿ ಪ್ರಯಾಣ, ನಿಮಗೆ ನಷ್ಟವಾಗುವಂಥ ಸಂದರ್ಭಗಳು, ಮನೆಯಲ್ಲಿ ಹೊಸ ವಸ್ತುಗಳನ್ನು ತರುವಂಥ ವಿಚಾರ ಆಗಲಿ, ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಆಗಲಿ, ಆಮೇಲೆ ಕುಜ ಭೂಮಿಗೆ ಅಧಿಪತಿ ರೈತರ ವಿಚಾರ ಆಗಲಿ, ಎಲ್ಲರಿಗೂ ಸಮೃದ್ಧಿ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಇನ್ನು ಸಪ್ತಮ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥ ಬುಧ ಅವರು ದ್ವಿತೀಯದಲ್ಲಿರ್ತಾರೆ, ಏನು ಫಲ? ದ್ವಿತೀಯದಲ್ಲಿ ಗೋಚಾರದಲ್ಲಿ ಬುಧನಿದ್ದಾಗ ಮಾತಿನಲ್ಲಿ ಬಹಳಷ್ಟು ಚತುರ್ವಂತರಾಗುತ್ತೀರಾ, ಸಾಮಾಜಿಕ ಧಾರ್ಮಿಕ ವಿಷಯಗಳಲ್ಲಿ ಪಾಂಡಿತ್ಯ ಹೆಚ್ಚಾಗುತ್ತೆ, ಉಪನ್ಯಾಸವನ್ನು ನೀಡಬಲ್ಲರು ಅಂತಂದರೆ ಈ ಟೀಚರ್ಸು ಪ್ರೊಫೆಸರ್ಸು ಲೆಕ್ಚರರ್ಸ್ ಆಗಿದ್ದರೆ ಒಳ್ಳೆಯ ಉಪನ್ಯಾಸ ಕೊಡ್ತಾರೆ, ಅಥವಾ ಯಾರೇ ಆಗಿರಲಿ ಚೆನ್ನಾಗಿ ಮಾತಾಡೋದು ಕಲ್ತಾರೆ. ಸುಮಾರು ಜನ ನೋಡ್ತಾ ಇರ್ಬೋದು, ಸುಮ್ಮನೆ ಅಂತಿರ್ತಾರೆ, ಒಂದು ಸಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನೀನೇನೋ ಮಾತಾಡ್ತಿರೋದು ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ವ ಅಂತ ಒಂದೆರಡು ಮಾತು ಹೇಳ್ತಾರಲ್ಲ, ಆ ಥರ ಸಂದರ್ಭಗಳು ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಧನಿ ಎನ್ನುವಂತೆ ವ್ಯಾಪಾರದಿಂದ ಅಭಿವೃದ್ಧಿ ಲಾಭ, ಬೌದ್ಧಿಕ ಚಟುವಟಿಕೆಗಳಿಂದ ಹಣ ಗಳಿಸುವರು, ಮತ್ತು ರಂಜಕರು ಅಂತೆ ತುಂಬ ಎಲ್ಲರನ್ನೂ ಖುಷಿ ಪಡಿಸುವಂಥ ವ್ಯಕ್ತಿಗಳಾಗ್ತೀರಾ. ಮತ್ತು ಈ ಒಂದು ಅನಾರೋಗ್ಯ ಅನ್ನುವಂಥದ್ದು ದೂರ ಆಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ತೀವ್ರ ಆಪತ್ತು ಕೂಡ ನಿಮ್ಮಿಂದ ದೂರವಾಗುತ್ತೆ, ಒಳ್ಳೆ ಶುಭ ಅನುಕೂಲ ಆಗುತ್ತೆ. ಪತ್ರಿಕೋದ್ಯಮದಿಂದ ಕೂಡ ನಿಮಗೆ ಧನಾಗಮ ಪ್ರಾಪ್ತಿ, ಜರ್ನಲಿಸಮ್ ಪೂರ್ತಿ ಜರ್ನಲಿಸ್ಟ್ಗಳಾಗ್ಬೋದು, ನ್ಯೂಸ್ ರೀಡರ್ಸ್ ಆಗ್ಬೋದು, ಎಡಿಟರ್ಸು, ಮತ್ತು
ಮತ್ತೆ ಯಾರ್ಯಾರು ಇದ್ರು ಅನಿಮೇಷನಿಂದ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟರ್ವರೆಗೂ ಯಾರ್ಯಾರು ಈ ಜರ್ನಲಿಸಮ್ ಫೀಲ್ಡಲ್ಲಿ ಇದ್ದಿರೋ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದು ಶುಭವ. ಇನ್ನು ಮೂರನೇದು ಶುಕ್ರ. ಅವ್ರು ನಿಮ್ಗೆ ಏನಾಯ್ತು, ಶುಕ್ರ ಬಂದು ಧನುಸು ರಾಶಿಯವರಿಗೆ ಲಾಭಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಕ್ಕೆ ಅಧಿಪತಿ. ಬುಧ ಚನ್ನಗ್ರಂಥ ವಿವಾಹಕ್ಕೂ ಶುಭ ಕಾರ್ಯಕ್ಕೂ ಅನುಕೂಲ ಆಗುತ್ತೆ. ಶುಕ್ರ ಏನಾಗುತ್ತೆ ದ್ವಿತೀಯದಲ್ಲಿದ್ದಾಗ, ಕೌಟುಂಬಿಕ ಸೌಖ್ಯ, ಅನ್ನಪಾನಗಳಿಂದ ತೃಪ್ತಿ, ಮಧುರವಾದ ಪ್ರೀತಿ ಅಂದ್ರೆ ವಾಹನ ಸೌಕರ್ಯ, ಸ್ಫುರದ್ರೂಪ ಅಂದ್ರೆ ಒಳ್ಳೆ ಕಳೆ ಉತ್ಪತ್ತಿ ಆಗುತ್ತೆ, ವಾಹನ ಸೌಖ್ಯ ಇದೆ. ನೀವೇನಾದ್ರೂ ವಾಹನ ತಗೊಳ್ಬೇಕಂದ್ರೆ ಪ್ರಯತ್ನ ಪಡಿ. ಶುಕ್ರನ ಫಲಗಳು ಆರೋಗ್ಯ ಭಾಗ್ಯ, ಪತ್ನಿ ಇಂದ ಒಳ್ಳೆಯ ಪ್ರೀತಿಯನ್ನು ಗಳಿಸ್ಬೋದು, ಪತಿಯಿಂದ ಒಳ್ಳೆ ಪ್ರೀತಿಯನ್ನು ಗಳಿಸ್ಬೋದು. ಮತ್ತೆ ಮಾರಕನಾಗಿರ್ತಕ್ಕಂಥ ಕೆಲವೊಂದು ಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುತ್ತೆ ಶುಕ್ರನು, ಶುಭವನ್ನು ಕೊಡ್ತಾನೆ. ವಿಶೇಷವಾದಂಥ ಸರ್ವಭೋಗ ಭಾಗ್ಯಗಳನ್ನು ವಸ್ತುಗಳನ್ನು ಕರುಣಿಸುವಂಥವನಾಗ್ತಾನೆ. ದ್ವಿತೀಯದಲ್ಲಿ ಶುಕ್ರ ಇದ್ದಾಗ ಒಳ್ಳೆ ಫಲ ಅದು ಧನುಸ್ಸು ರಾಶಿಯವರಿಗೆ ಸಿಗುತ್ತೆ. ಅಲ್ಲಿಗಾಯ್ತು. ಇನ್ನು ಭಾಗ್ಯಾಧಿಪತಿ ಆಗಿರತಕ್ಕಂಥ ಸೂರ್ಯ ನಿಮಗೆ ಚೆನ್ನಾಗಿಲ್ಲ. 13ನೇ ತಾರೀಕುವರೆಗೂ ಎರಡನೇ ಮನೆಯಲ್ಲಿರ್ತಾರೆ, ಅಷ್ಟೊಂದು ವಿಶೇಷವಾದ ಫಲ ಏನಲ್ಲ, ಶತ್ರುಸ್ಥಾನವೇ. ಅದಾದಮೇಲೆ 3ನೇ ಮನೆ ಬಂದರೂ ಶತ್ರುಸ್ಥಾನವೇ. ಹಾಗಾಗಿ ಏನು ದೊಡ್ಡ ಫಲಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ತೃತೀಯಕ್ಕೆ ಸೂರ್ಯ ಬಂದಾಗಲೂ ಕೂಡ ನಿಮಗೇನು ಒಳ್ಳೆ ಫಲ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಆದಷ್ಟು ಸೂರ್ಯ ನಾರಾಯಣನ ಆರಾಧನೆ ಮಾಡತಕ್ಕಂಥದ್ದು, ಮತ್ತು ವಿಶೇಷವಾಗಿ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಹೇಳುವಂತಹ ಮಂತ್ರವನ್ನ ಪ್ರತಿನಿತ್ಯ ಜಪ ಮಾಡುವಂಥದ್ದು, ಅಥವಾ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹೋದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಹೇಳುವಂತಹ ಶ್ಲೋಕವನ್ನ ನಿತ್ಯ ಜಪ ಮಾಡುವಂಥದ್ದು, ಇಲ್ಲಾಂದ್ರೆ ಓಂ ಸೂರ್ಯಾಯ ನಮಃ ಅನ್ನುವಂತಹ ಒಂದು ಶ್ಲೋಕದಿಂದ ಕೂಡ ಪ್ರತಿನಿತ್ಯ ಜಪ ಮಾಡುವಂಥದ್ದು ಸಾಧ್ಯವಾಗಲ್ಲ. ಇವೆಲ್ಲ ಅಂತಂದ್ರೆ ಸೂರ್ಯ ಅಷ್ಟೋತ್ರ ಸಿಗುತ್ತೆ, PDF ನೀವು ಡೌನ್ಲೋಡ್ ಮಾಡ್ಕೋಬಹುದು, ಬುಕ್ಸ್ ಅಲ್ಲಿ ಸಿಗುತ್ತೆ, ಅಥವಾ ಸ್ತೋತ್ರಮಾಲಾ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಅಷ್ಟೋತ್ರಗಳಿದೆ, ಅದರಲ್ಲಿ ಸೂರ್ಯನ ಅಷ್ಟೋತ್ರ ಸಿಗುತ್ತೆ. ದಿನ ಸೂರ್ಯನ ಅಷ್ಟೋತ್ರ ಒಮ್ಮೆ ಹೇಳುವಂಥದ್ದು ಧನುಸು ರಾಶಿಯವರಿಗೆ ಬಹಳ ಒಳ್ಳೆಯದು. ಇನ್ನು ಶನಿ ಅಂತ 3ನೇ ಮನೆ ಸುಸ್ಥಿರವಾಗಿದ್ದಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರ ಹೇಳೋದಾದ್ರೆ, ತೃಪ್ತಿದಾಯಕ ಬಂಧುಗಳ ಆಗಮನದಿಂದ ಶುಭ ಕಾರ್ಯಗಳು ನಡೆಯುವಂಥದ್ದು, ಮನಸ್ಸಿಗೆ ಸಂತೋಷವಾಗುವಂತಹ ವಿಚಾರ, ಹೊಸ ಕೆಲಸದ ಪ್ರಯತ್ನಗಳು ನಿಮಗೆ ಜಯಪ್ರಾಪ್ತಿ ಧನಪ್ರಾಪ್ತಿ ಎರಡೂ ಆಗುತ್ತೆ. ಮಿತ್ರರಿಂದ ಸಹಾಯ, ಮದುವೆ ಹಾಗೂ ಇತರ ಶುಭ ಕಾರ್ಯಗಳ ವಿಚಾರದಲ್ಲಿ ತಯಾರಿಕೆಗಳಲ್ಲಿ ತೊಡಗುವಿಕೆ, ಆಕಸ್ಮಿಕವಾಗಿ ತಿಂಗಳು ಧನಲಾಭ, ಆರೋಗ್ಯದಲ್ಲಿ ವೃದ್ಧಿ, ಹಿರಿಯರ ಆಶೀರ್ವಾದ ಮತ್ತೆ ವಿಶೇಷವಾಗಿ ಸಿಗುತ್ತೆ. ಆರೋಗ್ಯದ ವಿಚಾರದ ಜೊತೆಗೆ ಅಂದದ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ, ಆಸಕ್ತಿ ಕೊಡ್ತೀರಾ, ಅದೃಷ್ಟ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದವನ್ನು ತಗೊಳ್ಳಿ. ಈ ತಿಂಗಳು ಬಹಳ ಉತ್ತಮವಾಗುತ್ತೆ, ವ್ಯಾಪಾರದಲ್ಲಾಗಲಿ ವಾಹನ ಚಾಲನೆಯಲ್ಲಾಗಲಿ ತುಂಬ ಅನುಕೂಲವಾಗಿರುತ್ತೆ, ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ರಾಜಕೀಯ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಏನಪ್ಪಾ ಅಂತಂದರೆ ನಮ್ಮ ರೈತರಿಗಂತೂ ತುಂಬ ಅನುಕೂಲ. ಬಲಿಷ್ಠವಾದಂತಹ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆಲ್ಲ ಬಹಳ ಒಳ್ಳೆಯ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಅಂತ ಹೇಳ್ಬೋದು. ಓವರಾಲ್ ನೋಡಿದ್ರೆ ಧನುಸು ರಾಶಿಯವ್ರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಒಳ್ಳೆ ಫಲ, ಗುರು ಬಲ ಇದೆ. ಇನ್ನು 3ನೇ ತಿಂಗಳಿದೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ 3 ತಿಂಗಳನ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಜನ್ಮ ಅಂದರೆ ಗುರು ಬಲ ಅನ್ನುವಂಥದ್ದು ಇರಲ್ಲ, ಅವಾಗ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಗುರು ಚೆನ್ನಾಗಿದ್ರೆ ನಿಮಗೆ ನಡ್ಕೊಂಡು ಹೋಗುತ್ತೆ ಚೆನ್ನಾಗಿ. ಅವಾಗೇನೋ ಜನ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ಉತ್ತಮವಾದ ಫಲ ಇರಲ್ಲ. ಹಾಗಾಗಿ ಈ 3 ತಿಂಗಳು ವಿಶೇಷವಾದ ಸಂದರ್ಭ, ಉಪಯೋಗಿಸ್ಕೊಳ್ಳಿ ಧನುಸು ರಾಶಿಯವರು. ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿಯನ್ನು ಕಾಣ್ತೀರಾ, ಸಂತೋಷವಾಗಿರ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು.